ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಷರಶಃ ಕನಲಿ ಹೋಗಿದ್ದಾರೆ ಉದ್ದವ್ ಠಾಕ್ರೆ ಅಕ್ಷರಶಃ ಕುಸಿದು ಹೋಗಿದ್ದಾರೆ ಉದ್ದವ್ ಠಾಕ್ರೆ ಕಾಲ ಕೆಳಗಿನ ಭೂಮಿ ಕುಸಿದು ಹೋಗ್ತಾ ಇದೆ ಅನ್ನುವಂಥ ಭಾವ ದಾಯಾದಿ ರಾಜ್ ಠಾಕ್ರೆ ಇಂಥದೊಂದು ಮಾರಣಾಂತಿಕ ಏಟನ್ನು ಕೊಡಬಹುದು ಅಂತ ಉದ್ದವ್ ಠಾಕ್ರೆ ನಿರೀಕ್ಷಿಸಿರಲಿಲ್ಲ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ರಾಜ್ ಠಾಕ್ರೆ ಯಾವ ಏಟನ್ನು ಉದ್ಧವ್ ಠಾಕ್ರೆಗೆ ಕೊಟ್ಟಿದ್ದಾರೆ ಅಂದರೆ ಸದ್ಯಕ್ಕೆ ಅವರು ಸುಧಾರಿಸಿಕೊಳ್ಳುವ ಯಾವ ಸೂಚನೆಗಳು ಕಾಣ್ತಾ ಇಲ್ಲ ವಿಷಯ ಏನು ಮೊದಲು ಹೇಳ್ಬಿಡ್ತೀನಿ ರಾಜ್ ಠಾಕ್ರೆ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿಯಾಗಲಿದ್ದಾರೆ ಯೋಗಿ ಆದಿತ್ಯನಾಥ್ ಇಸ್ ಅ ಹಿಂದೂ ಬ್ರ್ಯಾಂಡ್ ಟುಡೇ ಮರಿಬಾರ್ದು ಈ ದೇಶದಲ್ಲಿ ಯಾರನ್ನ ಬೇಕಾದರೂ ನೀವು ಸಂದೇಹ ಪಡ್ಬೋದು ಯಾರ ಬಗ್ಗೆ ಬೇಕಾದರೂ ನೀವು ಅನುಮಾನ ಪಡ್ಬೋದು ಇವರು ರಾಜಕಾರಣಕ್ಕಾಗಿ ರಾಜ ಕಾರಣ ಮಾಡ್ತಾ ಇದ್ದಾರೆ ಅನ್ಬಹುದು ಆದರೆ ಯೋಗಿ ಆದಿತ್ಯನಾಥ್ ವಿಷಯದಲ್ಲಿ ರಾಜಕಾರಣವನ್ನು ಬದಿಗಿರಿಸಿ ಪ್ರಖರ ಹಿಂದುತ್ವದ ಪ್ರತೀಕ ಅಂತ ನಾವು ನೀವು ನಂಬಿದ್ದೀವಿ ಯಾರ ಪಕ್ಕದಲ್ಲಿಯೂ ನಿಲ್ಲೋದಿಲ್ಲ ಯೋಗಿ ಆದಿತ್ಯನಾಥ್ ಬೇಕಾದರೆ ನರೇಂದ್ರ ಮೋದಿ ಅವ್ರನ್ನೂ ತೊರೆಯುವ ಮಟ್ಟಿಗೆ ಹಿಂದುತ್ವದ ಪ್ರಖರತೆಯನ್ನು ಹೊಂದಿದಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ್ ಮೇ ಮೂರು ನಾಲ್ಕನೇ ತಾರೀಕು ಅಯೋಧ್ಯೆಯಲ್ಲಿ ರಾಜ್ ಠಾಕ್ರೆ ಮತ್ತು ಯೋಗಿ ಆದಿತ್ಯನಾಥ್ ಅವರ ಭೇಟಿ ಮುಹೂರ್ತ ನಿಗದಿಯಾಗಿದೆ ಇದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಹವಿಸ್ಸನ್ನು ಹಾಕಿದ್ದಾವೆ ಅಂದರೆ ರಾಜ್ ಠಾಕ್ರೆಯ ಜೊತೆ ಈ ಎರಡೂ ಸಂಘಟನೆಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿಗೆ ಉದ್ಧವ್ ಠಾಕ್ರೆಯವರ ರಾಜಕಾರಣದ ಅಂತ್ಯ ಎದುರಿಗೆ ಕಾಣಿಸ್ತಾ ಇದೆ ರಾಜ್ ಠಾಕ್ರೆ ಇಂಥದ್ದೊಂದು ದಾಳವನ್ನು ಹಾಕಬಹುದು ಅಂತ ಉದ್ದವ್ ಠಾಕ್ರೆ ಭಾವಿಸಿರಲಿಲ್ಲ ಸುಪ್ರೀಂ ಕೋರ್ಟ್ನ ಅವಹೇಳನ ಮಾಡ್ತಾ ಇದ್ದೀರಿ ಮಸೀದಿ ಮೇಲ್ಗಡೆ ಇದ್ದಂಥ ಲೌಡ್ ಸ್ಪೀಕರ್ ತೆಗೆಸ್ರಿ ಆಜಾನನ್ನು ಕೂಗುವುದನ್ನು ನಿಲ್ಲಿಸಿರಿ ಅಂತ ರಾಜ್ ಠಾಕ್ರೆ ಹೇಳಿದಾಗ ಉದ್ಧವ್ ಠಾಕ್ರೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಯಾವ ರವಿ ರಾಣೆ ಹನುಮಾನ್ ಚಾಲಿಸ ಪಠಣ ಮಾಡ್ತೀರಿ ಅಂತ ಹೇಳಿದಾಗ ಅವರನ್ನು ಜೈಲಿಗೆ ಹಾಕಿಸಿದರು ಉದ್ದವ್ ಠಾಕ್ರೆ ತನ್ಮೂಲಕ ಹಿಂದೂಗಳ ನಂಬಿಕೆಗೆ ದ್ರೋಹವನ್ನು ಬಗೆದರು ಶಿವಸೇನಾ ಭವನದ ಎದುರಿಗೆ ಹನುಮಾನ್ ಚಾಲಿಸ ಹೇಳಿದಂಥ ಭಕ್ತರನ್ನು ಜೈಲಿಗೆ ತಳಿಸಿದರು ನವನೀತ್ ರಾಣ ಎನ್ನುವಂಥ ನವನೀತ್ ರಾಣ ಹೆಣ್ಮಗಳಿಗೆ ಜೈಲು ಶಿಕ್ಷೆ ಘೋಷಿಸಿದರು ಕೋಮದ್ವೇಷವನ್ನು ಹೆಚ್ಚಿಸ್ತಾ ಇದ್ದೀರಿ ಅಂತ ಹೇಳಿದರು ಇದೆಲ್ಲವನ್ನು ಗಮನಿಸ್ತಾ ಇದ್ದರು ಮಹಾರಾಷ್ಟ್ರದ ಜನತೆ ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಮತ್ತು ಎನ್ ಸಿ ಪಿಯನ್ನು ಓಲೈಸಲಿಕ್ಕಾಗಿ ಉದ್ದವ್ ಠಾಕ್ರೆ ಅಂತ ಹೀನ ಸ್ಥಿತಿಗೆ ಇಳಿದ್ಬಿಟ್ರು ನೋಡ್ರಿ ಇದು ಕೇವಲ ಲೌಡ್ ಸ್ಪೀಕರ್ ವಿಷಯ ಅಲ್ಲ ಶಿವಸೇನೆ ಅನ್ನುವುದು ನಿಂತದ್ದು ಹಿಂದುತ್ವದ ಪ್ರತೀಕವಾಗಿ ಹಿಂದೂಗಳ ಹಿತರಕ್ಷಣೆಯನ್ನು ಮಾಡುತ್ತೇನೆ ಅಂತ ಬಾಳ್ ಠಾಕ್ರೆ ಹೇಳಿದರು ಅವರ ಪುತ್ರ ಅದಕ್ಕೆ ತತ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಧೋರಣೆಯನ್ನು ಕೈಗೊಳ್ಳುವ ಮೂಲಕ ಬಾಳ್ ಠಾಕ್ರೆ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ರಾಜ್ ಠಾಕ್ರೆ ಮೇ ಒಂದನೇ ತಾರೀಕು ಅಂದರೆ ಇವತ್ತು ಔರಂಗಾಬಾದ್ನಲ್ಲಿ ದೊಡ್ಡದಾದಂಥ ಮೆರವಣಿಗೆಯನ್ನು ಮಾಡ್ತಾಯಿದ್ದಾರೆ ಸಾರ್ವಜನಿಕ ಭಾಷಣವನ್ನು ಮಾಡ್ತಾಯಿದ್ದಾರೆ ನಿಜವಾಗಿ ಬಾಳ್ ಭಾಳ್ ಅವರ ಉತ್ತರಾಧಿಕಾರಿ ಅಂತ ಯಾರಾದರೂ ಆದರೆ ಅದು ರಾಜ್ ಠಾಕ್ರೆಗೆ ಮಾತ್ರ ಸಾಧ್ಯ ಇತ್ತು ಅಂಥದ್ದೊಂದು ಶಕ್ತಿ ಅಂಥದ್ದೊಂದು ದಾರ್ಶ್ಯ ಅಂಥದ್ದೊಂದು ಸಂಕಲ್ಪ ಅಂಥದ್ದೊಂದು ಹಠಮಾರಿ ಸ್ವಭಾವ ಇದ್ದದ್ದು ಕೇವಲ ರಾಜ್ ಠಾಕ್ರೆಗೆ ಮಾತ್ರ ಅಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಲಾಯಿತು ಔರಂಗಾಬಾದ್ನಲ್ಲಿ ರಾಜ್ ಠಾಕ್ರೆ ಹೇಳಿದ್ರು ಯಾವ ಬೇಕಾದ ಸೆಕ್ಷನ್ ಹಾಕು ಯಾವ ಬೇಕಾದ ಕಲಂ ಹಾಕು ನಾನು ನನ್ನ ಮೆರವಣಿಗೆಯನ್ನು ಮಾಡೋಣೇ ನಾನು ಸಾರ್ವಜನಿಕ ಭಾಷಣವನ್ನು ಮಾಡೋಣೆ ಅಂತ ಆವಾಗ ಸರ್ಕಾರ ಹೆದರ್ತು ಹಾಗಾದರೆ ಕೇವಲ ಹದಿನೈದು ಸಾವಿರ ಜನರನ್ನು ಮಾತ್ರ ಸೇರಿಸಿ ಮಾಡಬೇಕು ಹಲವಾರು ನಿಬಂಧನೆಗಳನ್ನು ಹೇರಲಾಯಿತು ಕೋಮುದ್ವೇಷವನ್ನು ಹೆಚ್ಚಿಸಬಾರದು ಅಂತ ಹೇಳಲಾಯಿತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳ್ತೀವಿ ಆದರೆ ಹದಿನೈದು ಸಾವಿರ ಕಾರ್ಯಕರ್ತರು ಬರ್ತಾರಲ್ಲ ಅವರು ಇವ್ರು ಹೇಳಿದ ಹಾಗೆ ಕೇಳ್ತಾರ ಈಗ ರಾಜ್ ಠಾಕ್ರೆ ಮೇಲೆ ಕ್ರಮ ಕೈಗೊಂಡರೆ ಹಿಂದೂಗಳು ಬೇಸರ ಪಟ್ಕೋತಾರೆ ರಾಜ್ ಠಾಕ್ರೆ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಕಾಂಗ್ರೆಸ್ ಮತ್ತು ಎನ್ ಸಿ ಪಿಗಳು ಕೋಪ ಮಾಡ್ಕೋತವೆ ಉದ್ಧವ್ ಠಾಕ್ರೆ ಎಂಥ ಸಂದಿಗ್ಧದಲ್ಲಿದ್ದಾರೆ ಎಂಥ ಇಕ್ಕಟ್ಟಿನಲ್ಲಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಇದರ ಮಧ್ಯೆ ಇವರದೇ ಪಕ್ಷದ ಸಂಸದ ಶಿವಸೇನೆಯ ಸಂಜಯ್ ರಾವತ್ ಯೋಗಿ ಆದಿತ್ಯನಾಥ್ ಅವ್ರನ್ನ ಇನ್ನಿಲ್ಲದ ಹಾಗೆ ಹೊಗಳ್ತಾ ಇದ್ದಾರೆ ಸ್ವತಃ ಸಂಜಯ್ ರಾವತ್ ಅವರ ಎಂಟು ಹತ್ತು ಫ್ಲ್ಯಾಟ್ಗಳನ್ನು ಜಾರಿ ನಿರ್ದೇಶನಾಲಯ ಸೀಸ್ ಮಾಡಿದೆ ಅವರ ಪತ್ನಿಯ ಮೇಲೆ ಕೇಸ್ ಹಾಕಿದೆ ಉದ್ಧವ್ ಠಾಕ್ರೆ ಅವರ ಹೆಂಡತಿಯ ತಮ್ಮನ ಮೇಲೆ ಮೊಕದ್ದಮೆ ಇದೆ ಪಾಟ್ಣಕರ್ ಮೇಲೆ ಶ್ರೀಧರ್ ಪಾಟಣಕರ್ ಮೇಲೆ ಒಂದು ಕಡೆ ಭ್ರಷ್ಟಾಚಾರದ ಆರೋಪ ಮತ್ತೊಂದು ಕಡೆ ಹಿಂದುತ್ವದ ವಿರುದ್ಧವಾದಂಥ ಧೋರಣೆ ಕೈಗೊಂಡಂಥ ದೊಡ್ಡ ಆರೋಪ ಕಳಂಕ ಹೊತ್ತಿರುವಂಥ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಅವರನ್ನು ಎದುರಿಸಲಾರದಂಥ ಸ್ಥಿತಿಯಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಮುಂದೆ ಹೇಗೆ ರಾಜಕೀಯ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಮೂರು ನಾಲ್ಕಕ್ಕೆ ರಾಜ್ ಠಾಕ್ರೆ ಅಯೋಧ್ಯೆಗೆ ತೆರಳಲಿದ್ದಾರೆ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿಯಾಗಲಿದ್ದಾರೆ ರಾಷ್ಟ್ರೀಯ ಪತ್ರಿಕೆಗಳು ಇವರ ಫೋಟೋಗಳನ್ನು ಪಬ್ಲಿಷ್ ಮಾಡ್ತವೆ ಮುಂದೇನಾಗುತ್ತೆ ಕಾದು ನೋಡೋಣ ನಮಸ್ಕಾರ ನಮ್ಮ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಬಲಿಸಿ ನಮಸ್ಕಾರ